ಬಿಸಿಲು ತು ಆ ರಾಜಾರಾಮನಿಗೆ ಆಶ್ರಯವನ್ನ ಕೊಟ್ಟಾಗ ಈ ವಿಷಯ ಔರಂಗಜೇಬನಿಗೆ ಹೇಗೋ ಗೊತ್ತಾಗಿ ನೋಡಿ ನಾನು ಹೇಳ್ದೆ ಇವರಿಬ್ಬರಿಗೂ ಯಾವುದೇ ತರದ ಭಿನ್ನಾಭಿಪ್ರಾಯ ಇರ್ಲಿಲ್ಲ ಔರಂಗಜೇಬನಿಗೆ ಕೆಳದಿಯ ಮೇಲೆ ಆಕ್ರಮಣ ಮಾಡುವಂಥದ್ದು ಯಾವ್ದು ಉದ್ದೇಶವೂ ಇರಲಿಲ್ಲ ಮತ್ತೆ ಕೆಳದಿ ಚೆನ್ನಮ್ಮನಿಗೂ ಔರಂಗಜೇಬನನ್ನ ವಿರೋಧ ಕಟ್ಕೋಬೇಕು ಅನ್ನೋದು ಇರಲಿಲ್ಲ ಆದ್ರೆ ರಾಜಾರಾಮನಿಗೆ ಆಶ್ರಯ ಕೊಟ್ಟಿದ್ದ ಅವನ ಶತ್ರು ಪಕ್ಷ ಆಗಿದ್ದ ಔರಂಗಜೇಬನಿಗೆ ರಾಜಾರಾಮನನ್ನ ಸದೆ ಬಡಲಿಕ್ಕೆ ಔರಂಗಜೇಬನು ಕ್ರಮೇಣ ಕ್ರಮೇಣ ತನ್ನ ರಾಜ್ಯ ವಿಸ್ತಾರ ಮಾಡುವ ಸಲುವಾಗಿ ರಾಜಾರಾಮನನ್ನ ನಾಶಪಡಿಸುವ ಸಲುವಾಗಿ ಬಲಿಷ್ಠವಾದಂತ ಸೈನ್ಯವನ್ನ ತಗೊಳ್ತಾ ತಗೊಳ್ತಾ ನಿಧಾನವಾಗಿ ಕೆಳದಿಯ ಸಂಸ್ಥಾನಗಳನ್ನ ನುಚ್ಚು ನೂರು ಮಾಡ್ತಾ ಬರ್ತಾಳೆ ಆಗ ನಮಗೆ ಚೆನ್ನಮ್ಮಾಜಿಯ ವ್ಯಕ್ತಿತ್ವ ಅರ್ಥವಾಗ್ತಾ ಹೋಗುತ್ತೆ ಅವಳು ಕೂಡ ತನ್ನಲ್ಲಿರ್ತಕ್ಕಂತಹ ಸೈನಿಕರನ್ನ ತನ್ನಲ್ಲಿರ್ತಕ್ಕಂಥ ಸೇನಾ ನಾಯಕರನ್ನ ಆ ಪಾಳೆಯಗಾರರನ್ನ ಹುರಿದುಂಬಿಸ್ತಾ ಹೊರದುಂಬಿಸ್ತಾ ಅವಳ ಮಾತುಗಳು ನೋಡಿ ನನ್ಗೆ ನಾನು ಊಹೆ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೇಳ್ತಾಳೆ ನನ್ನ ಪ್ರೀತಿಯ ಕನ್ನಡಿಗರೇ ನನ್ನ ಪ್ರೀತಿಯ ಸೈನಿಕರೇ ಈ ಹೊತ್ತಿನಲ್ಲಿ ನೀವು ಹಿಂದೆಗೆದ್ರೆ ಕೆಳದಿ ಸಂಸ್ಥಾನ ಮುಚ್ಚ ಹೋಗುತ್ತೆ ಅನ್ನುವ ಅವಳ ವಾಕ್ಯ ಬಹುಶಃ ಅಲ್ಲಿಯ ಸೈನಿಕರಿಗೆ ಮನಸ್ಸಿಗೆ ತಟ್ಟಿದ್ರಿಂದ ಬಹಳ ಬಲಿಷ್ಠತೆಯಿಂದ ಅವ್ರು ಯುದ್ಧವನ್ನ ಮಾಡ್ತಾರೆ ಒಂದು ಪದ ಬಳಸ್ತಾರೆ ಕೂಟ ತಂತ್ರಗಾರಿಕೆಯ ಯುದ್ಧವನ್ನ ಮಾಡಿದ್ರು ಅಂತ ಕುಟಿಲ ಮೋಸದ ತಂತ್ರ ಕೂಟ 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 ಯ ತಂತ್ರಗಾರಿಕೆಯ ಯುದ್ಧವನ್ನ ಕೆಳದಿ ಚನ್ನಮ್ಮಾಜಿ ಮಾಡಿದ್ರು ಅಂತ ಹೇಳಿ ಅದ್ರ ಬಗ್ಗೆನು ಕೂಡ ನಮ್ಮಲ್ಲಿ ಇವತ್ತು ಯುದ್ಧಗಳು ಎಷ್ಟಿವೆ ಎಷ್ಟು ತರದ ಯುದ್ಧಗಳು ಮಾಡ್ತಾ ಇದ್ರು ಏನಿದ್ರು ಈ ಕೂಟ ತಂತ್ರಗಾರಿಕೆ ಅಂದ್ರೆ ಏನು ಅದಕ್ಕೆ ನಾನ್ ನಿಮ್ಗೆ ಬಿಗಿನಿಂಗ್ ಅಲ್ಲಿ ಹೇಳ್ದೆ ನಾನು ಇದೊಂದು ಇದೊಂದು ಸೋಷಿಯಲ್ ಗ್ರೂಪ್ ವರ್ಕ್ ಮಾಡಿದಾಳೆ ಒಂದು ಒಂದು ಸಮಾಜದಲ್ಲಿ ಸಾಮೂಹಿಕ ಕ್ರಿಯೆಯನ್ನ ಮಾಡಿದಾಳೆ ಅವಳು ರಾಣಿಯಾಗಿ ಮಾತ್ರ ಮಾಡಲಿಲ್ಲ ಇಡೀ ಸೈನಿಕರನ್ನ ಕಟ್ಟುವುದರ ಮೂಲಕ ಈ ತಂತ್ರಗಾರಿಕೆಯನ್ನ ಮಾಡಿದ್ಲು ಹಾಗಾಗಿ ಅನೇಕ ರೀತಿಯ ಯುದ್ಧಗಳಿವೆ ಒಂದು ಕಡೆ ಧರ್ಮ ಯುದ್ಧವನ್ನ ಮಾಡ್ತೀವಿ ಇನ್ನೊಂದು ಕಡೆ ಶೀತಲ ಯುದ್ಧವನ್ನ ಮಾಡ್ತೀವಿ ಇವಾಗೆಲ್ಲ ನಮ್ಗೆ ಗೊತ್ತಿದೆ ಅಣ್ವಸ್ತ್ರಗಳನ್ನ ಮಾಡ್ತಕ್ಕಂಥ ಯುದ್ಧಗಳಿವೆ ಇಲ್ಲಿ ಕುಟಿಲ ಯುದ್ಧಗಳಿವೆ ನೀವೇ ಪ್ರಸ್ತಾಪ ಮಾಡಿದಂಗೆ ಕುಟಿಲ ಯುದ್ಧಗಳಿವೆ ತಂತ್ರಗಾರಿಕೆಯ ಯುದ್ಧಗಳಿವೆ ಇವುಗಳ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡಿದಾಗ ಸ್ವಲ್ಪ ಅಧ್ಯಯನ ಮಾಡಿದಾಗ ನಮಗೆ ಚೆನ್ನಮ್ಮಾಜಿ ಯಾವ ಕೂಟ ತಾಂತ್ರಿಕ ತಂತ್ರಗಾರಿಕೆಯನ್ನ ಮಾಡಿದ್ಲು ನೋಡಿ ಹೆಣ್ಮಕ್ಕಳು ಕೂಡ ಒಂದು ರೀತಿ ಶೂರರು ವೀರರು ಯಾಕೆ ಬಿಂಬಿಸೋಲ್ಲ ಇವತ್ತಿನ ಸಮಾಜ ಸಮಾಜದಲ್ಲಿ ಇಂಥ ಶೂರರನ್ನ ಧೀರರನ್ನ ತಗೊಳ್ತಾ ಬೇಕು ನನಗೊಂದು ಪದ್ಯಜ್ಞಾಪಕ ಬರ್ತಾ ಇದೆ ಮಾತನಾಡಿದರೆ ಗಯ್ಯಾಳಿ ಎನ್ನುವರು ಸುಮ್ಮನಿದ್ದರೆ ಮೂಕಿ ಎನ್ನುವರು ನಾ ಹೆಣ್ಮಗಳು ಅಂದರೆ ಇವೆರಡೂ ಬಿಟ್ಟು ಇದಾರೆ ವೀಕ್ಷಕರೇ ನಮ್ಮ ಶೂರತ್ವ ನಮ್ಮ ಧೈರ್ಯ ನಮ್ಮದೇ ಆದಂಥ ಕಲಿತನವನ್ನ ಯಾವ ಸಂದರ್ಭದಲ್ಲಿ ತೋರಿಸ್ಬೇಕು ಆ ಸಂದರ್ಭದಲ್ಲಿ ತೋರಿಸೋದೇ ಕೆಳದಿ ಚೆನ್ನಮ್ಮ ಇವತ್ತಿಗೂ ಪ್ರಸ್ತುತ ಯಾಕಂದ್ರೆ ಔರಂಗಜೇಬನ ವಿರುದ್ಧವಾಗಿ ಅವಳು ಸೈನಿಕರನ್ನಷ್ಟೇ ಕಟ್ಟಲಿಲ್ಲ ತಾನು ಈ ಕೆಳದಿ ಸಂಸ್ಥಾನವನ್ನು ಉಳಿಸ್ಕೋಬೇಕು ಅಂತ ಮುನ್ನುಗ್ತಾಳೆ ನೋಡಿ ಅಲ್ಲಿ ನಮಗೆ ಬಹಳ ಮುಖ್ಯವಾದಂತಹ ವೀರ ಕನ್ನಡಿಗಳು ಮತ್ತು ವೀರ ನಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ನಾನು ಇವತ್ತು ಕೊಟ್ಟಿರೋ ಟಾಪಿಕ್ಗೆ ನ್ಯಾಯ ಒದಗಿಸ್ತಾ ಇದ್ದೀರಾ ನಾನು ಹೇಳ್ದಲೇ ಟಾಪಿಕ್ ಟಾಪಿಕಿಗೆ ಸೂಟಬಲ್ ನೀವೇ ಅನ್ಸುತ್ತೆ ಇನ್ನೊಂದು ನಾನು ನಿಮ್ಮ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಂಡಿದ್ದೆ ನೀವು ಹೇಳಿದ್ರಲ್ಲಿ ಅಂದರೆ ಆ ಕೆಳದಿ ಚೆನ್ನಮ್ಮ ರಾಣಿಯ ಒಂದು ಏನು ಕ್ಯಾರೆಕ್ಟರ್ ಇರುತ್ತೆ ಆ ಒಂದು ರಾಣಿಯರಿಗೆ ಇರಬಹುದಾಗಿರುವಂತಹ ಒಂದು ಕ್ಯಾರೆಕ್ಟರು ಅದನ್ನ ಮೆರೆದ್ಲು ಏನು ಅಂದ್ರೆ ಶರಣಾಗತರಿಗೆ ರಕ್ಷಣೆ ನಮ್ಮ ಭಾರತೀಯರಲ್ಲಾಗಲಿ ಅಥವಾ ಕರ್ನಾಟಕದವರಲ್ಲಾಗ್ಲಿ ಇತಿಹಾಸವನ್ನ ನೋಡಿದಾಗ ನಾವೆಲ್ಲೂ ಶರಣು ಬಂದವ್ರಿಗೆ ಇಲ್ಲ ಅಂದಿಲ್ಲ ಮತ್ತು ಅವರ ಮೇಲೆ ನಾವು ನಮ್ಮ ಬ್ರಹ್ಮಾಸ್ತ್ರ ಅಥವಾ ಆಯುಧ ಅಥವಾ ಒಂದು ಪ್ರಯೋ ಮರಣ ತಂತ್ರಗಳನ್ನು ಪ್ರಯೋಗ ಮಾಡಿಲ್ಲ ಖಂಡಿತ ಒಬ್ಬ ಮಹಿಳೆಯಾಗಿ ಇವಳು ಶರಣಾಗತ ಬಂದವನಿಗೆ ಒಂದು ಏನೂ ಕಾರಣ ಇಲ್ದಲೆ ಹೋದರು ಔರಂಗಜೇಬನ ದ್ವೇಷ ಕಟ್ಕೊಳ್ಳೋ ಹಾಗಾಯಿತು ಮತ್ತು ಆಕೆ ಶರಣಾಗತರಿಗೆ ರಕ್ಷಣೆಯನ್ನು ಕೊಟ್ಟಿದ್ದು ನಮ್ಮ ಏನು ಒಂದು ಬಸವಣ್ಣನವರ ಕಾಲದ ಫಿಲಾಸಫಿ ಇತ್ತು ಅದನ್ನೆಲ್ಲದನ್ನೂ ಅವಳು ಮೈದುಂಬಿಸ್ಕೊಂಡಿದ್ಲು ಅಂತ ಕಾಣುತ್ತೆ ಮತ್ತೆ ಇನ್ನೊಂದು ಡೌಟ್ ಮೇಡಮ್ ನನಗೆ ನೀವು ಹೇಳಿದ್ರೆ ಕೆಲವು ಕೆಳದಿನಪ್ಪ ವಿಜಯ ಆ ಥರ ಕೆಲವು ಲೇಖನಗಳ ಉಲ್ಲೇಖವನ್ನು ತೆಗೆದ್ರೆ ನೀವು ಈ ಪ್ರೋಗ್ರಾಂ ಪ್ರಾರಂಭದಲ್ಲಿ ಹೇಳಿದಾಗೆ ಜನಪದ ಲಿಖಿತ ಹಾಗೂ ಪ್ರಾಗ್ ಇತಿಹಾಸ ಅಂತ ಹೇಳಿದ್ರು ಮತ್ತೆ ಪ್ರವಾಸಿಗರು ಬರೆದಂತಹ ಕೆಲವು ಅವರ ಒಂದು ಪ್ರವಾಸ ಮಾಲಿಕೆಗಳಲ್ಲಿ ಬಂತು ಇಲ್ಲಿ ನಾನು ಅಬ್ಸರ್ವ್ ಹಾಗೆ ನನ್ನ ಒಂದು ಸಂದೇಹ ಏನಂದ್ರೆ ಈ ಬರೆಯುವಾಗ ಈ ಕಥೆಗಳನ್ನ ಬರೆಯುವಾಗ ಅವರು ತಮ್ಮ ರಾಜ ಅಥವಾ ರಾಣಿಯನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡಾಗ ಎಕ್ಸಾಗ್ಯುರೇಟ್ ಮಾಡಿ ಉತ್ಪ್ರೇಕ್ಷೆ ಮಾಡಿ ಬರೆದಿರುವಂತಹ ಸಂದರ್ಭಗಳು ಇದೆಯಾ ಇದ್ರೆ ಕೆಳದಿ ಚೆನ್ನಮ್ಮನ ವಿಷಯದಲ್ಲಿ ಇದೇನಾದ್ರೂ ಅಪ್ಲೈ ಆಗಿದೆಯಾ ಅಥವಾ ವಸ್ತುಸ್ಥಿತಿಯನ್ನೇ ನೇರವಾಗಿ ಕೊಟ್ಟಿದ್ದಾರೆ ಅಥವಾ ಏನಾದರೂ ಊಹಾಪೋಹಗಳನ್ನ ಅಲ್ಲಿ ಏನಾದರೂ ಸೇರಿಸಲಾಗಿದೆಯಾ ವರ್ಣರಂಜಿತ ಮಾಡೋದಕ್ಕೆ ತಮ್ಮ ಅಭಿಪ್ರಾಯ ಯಾಕಂದ್ರೆ ನೀವು ತುಂಬಾ ಅಥೆಂಟಿಕ್ ಆಗಿ ಮಾತಾಡ್ತಾ ಇದ್ದೀರಾ ತುಂಬಾ ಒಂದು ಸುಮಾರು ಆಂಗಲ್ ಈ ಕೆಳದಿ ಚನ್ನಮ್ಮನ ನೋಡಿ ಅದನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದೀರ ತಮ್ಗೆ ಏನ್ ಅನ್ನಿಸ್ತು ಮೇಡಮ್ ಈ ಒಂದು ವಿಷಯಕ್ಕೆ ತಗೊಂಡ್ರೆ ನೀವು ಉಲ್ಲೇಖ ಮಾಡ್ದಂಗೆ ಉತ್ಪ್ರೇಕ್ಷೆಗಳಿಲ್ಲ ಅಂತ ಅನ್ಕೊಂಡಿದೀನಿ ನಾನು ಯಾಕಂದ್ರೆ ಇವರು ಹೆಣ್ಣು ಮಗಳು ಮಾಡಿರ್ತಕ್ಕಂತಹ ಕೆಲವೊಂದು ವಿಚಾರಗಳು ನಮಗೆ ಸಿಕ್ಕಿರೋದೇ ಅವರ ಬರಹಗಳಿಂದ ಓಕೆ ಮತ್ತೆ ನಾವಿಬ್ಬರು ಹೆಣ್ಮಕ್ಳಾಗಿ ಯೋಚನೆ ಮಾಡೋಣ ರಾಧಿಕಾ ಅವರೇ ಹೆಣ್ಮಕ್ಳ ಬಗ್ಗೆ ಯಾರು ಉತ್ಪ್ರೇಕ್ಷೆ ಮಾಡಲ್ಲ ಪುರುಷ ಏನಾದರೂ ಮಾಡಿದ್ರೆ ಬಹಳ ಉತ್ಪ್ರೇಕ್ಷವಾಗಿ ಮಾತನಾಡ್ತಾ ಹೋಗ್ತಾರೆ ಆದ್ರೆ ಅಹ್ ಇಲ್ಲೆಲ್ಲೂ ಪಾಪ ಅವಳನ್ನ ಕಡಿಮೆನೂ ಮಾಡಿಲ್ಲ ಹೆಚ್ಚು ಮಾಡಿಲ್ಲ ನಮ್ಗೆ ಎಲ್ಲಿ ಆಧಾರ ಸಿಗುತ್ತೆ ಅಂದ್ರೆ ನನ್ನ ಮಾತುಗಳಿಗೆ ಅಲ್ಲಿಯ ಸಿಕ್ಕಿರ್ತಕ್ಕಂಥ ರಾಜ ಚಿಹ್ನೆಗಳು ನಾಣ್ಯಗಳು ಇದಾವಲ್ಲ ಅವುಗಳ ಆಧಾರದ ಮೇಲೆ ಬಹುಶಃ ಅವಳು ವೀರ ಕನ್ನಡತಿ ಅಂತ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಜನಪದದಲ್ಲಿಯೂ ಕೂಡ ಕೆಲವೊಂದು ಉತ್ಪ್ರೇಕ್ಷೀಯ ಅಂಶಗಳಿರುತ್ತೆ ನೋಡಿ ಜನಪದ ಅಂದ ಕೂಡ್ಲೆ ಯಾಕೆ ನಾವು ಅವು ಮೌಖಿಕ ಸಾಹಿತ್ಯ ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ ನಾವು ಯಾಕೆ ಅನ್ಕೋಬೇಕು ಅವನು ಕೂಡ ಇವತ್ತಿನ ದಿವಸ ನಾವು ಫೋಕ್ಲೋರ್ ತುಂಬಾ ಮುಂದೆ ತರ್ತಾ ಇದ್ದೀವಿ ಲಿಟ್ರೇಚರ್ ಅನ್ನ ಜಾನಪದ ಸಾಹಿತ್ಯವೂ ಕೂಡ ಬರಹದಷ್ಟೇ ಬ ಮುಖ್ಯವಾದದ್ದು ಅಂತ ಹೇಳಿ ನಾವು ಇವತ್ತಿನ ದಿವಸ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ ಅಂದ್ರೆ ನೋಡಿರ ಅಧಿಕ ಇಲ್ಲೊಂದು ಅಹ್ ಲೇಖನವನ್ನ ನಾನು ಜಾನಪದ ಲೇಖನವನ್ನ ಕೆಳದಿ ಅರಸರಿಗೆ ಸಂಬಂಧಪಟ್ಟ ಹಾಗೆ ಒಂದು ನೋಟನ್ನ ಮಾಡ್ಕೊಂಡು ಬಂದಿದ್ದೀನಿ ನನಗೆ ತುಂಬಾ ಇಷ್ಟ ಆಯ್ತು ಇದು ಯಾಕಂದ್ರೆ ಇಷ್ಟೊತ್ತು ನಾನು ಮಾತಾಡಿದ್ದಕ್ಕೂ ಇಲ್ಲಿ ಜನಪದದ ಹಿನ್ನೆಲೆಯಲ್ಲಿ ಇರ್ತಕ್ಕಂತಹ ನೋಡಿ ಕೆಳದಿ ಇತಿಹಾಸ ರಚನೆಯಲ್ಲಿ ಜಾನಪದದ ಪಾತ್ರ ಡಾಕ್ಟರ್ ಕೆಳದಿ ವೆಂಕಟೇಶ್ ಸರ ಈ ಲೇಖನ ತುಂಬಾ ಅಥೆಂಟಿಕ್ ಆದಂತಹ ಒಂದು ಮೌಖಿಕ ಸಾಹಿತ್ಯದ ಆಧಾರದ ಮೇಲೆ ಕೆಳದಿ ಚೆನ್ನಮ್ಮನನ್ನ ಅವರು ಗುರುತಿಸ್ತಾ ಹೋಗ್ತಕ್ಕಂಥದ್ದನ್ನ ನಾವು ಈ ಈ ಈ ಸಂಶೋಧನಾತ್ಮಕ ಲೇಖನದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇರ್ತಕ್ಕಂಥ ಅಂಶಗಳು ಯಾಕೆ ಇದನ್ನ ನಾನು ಬುಕ್ ಯಾವುದು ಮೇಡಮ್ ಇದು ನಮ್ಮ ಅಭಿಜ್ಞ ಅಂತ ಹೇಳಿ ಡಾಕ್ಟರ್ ಸಾಶಿ ಮರಳಯ್ಯ ಅವರ ಅಭಿನಂದನಾ ಗ್ರಂಥದಲ್ಲಿ ಅನೇಕ ದಿಗ್ಗಜರು ಲೇಖನಗಳನ್ನು ಪ್ರಸ್ತುತ ಪಡಿಸಿದ್ದಾರೆ ಎಲ್ಲವೂ ಕೂಡ ಸಂಶೋಧನಾತ್ಮಕ ಲೇಖನಗಳು ಕೆಳದಿ ಅರಸರಿಗೆ ಸಂಬಂಧಪಟ್ಟ ಹಾಗೆ ನನಗೆ ಈ ಒಂದು ಜಾನಪದ ಆದಂತ ಒಂದು ಅಂಶ ಯಾಕೆ ಮುಖ್ಯವಾಯಿತು ಅಂತ ಹೇಳಿದ್ರೆ ನೀವು ಇಲ್ಲಿ ಪ್ರಸ್ತುತ ಮಾಡಿದಕ್ಕೆ ನೋಡಿ ಅಲ್ಲಿಯ ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ಳುವ ಪ್ರಯತ್ನ ಮಾಡ್ತೀನಿ ರಾಧಿಕಾ ಅವರೇ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಡಾಕ್ಟರ್ ವೆಂಕಟೇಶ್ ಅವರು ಈ ಲೇಖನದಲ್ಲಿ ಅಂದ್ರೆ ಇದು ಖಂಡಿತ ಮೌಖಿಕ ಆಧಾರ ಜನರ ನಡೆನುಡಿಗಳಲ್ಲಿಯೂ ಕೂಡ ಕೆಳದಿ ಚನ್ನಮ್ಮನ ಉಲ್ಲೇಖಗಳು ಬರುತ್ತೆ ಕರ್ನಾಟಕದ ರಾಜಮನೆತನದ ಮೇಲೆ ವೈದಿಕರ ಮತ್ತು ಪೌರಾಣಿಕ ಪ್ರಭಾವವು ಕೂಡ ಇದೆ ಅಂದ್ರೆ ಜನಪದದ ಮೂಲಕ ಅಂದ್ರೆ ಜನಪದರು ಮಾತಾಡ್ತಾ ಇರುವಾಗ ರಾಜಚಿಹ್ನೆಗಳ ಬಗ್ಗೆ ಮಾತನಾಡಿದ್ದಾರೆ ನಾಣ್ಯಗಳ ಬಗ್ಗೆ ಮಾತನಾಡಿದ್ದಾರೆ ಅದಕ್ಕೆ ಈ ಲೇಖನ ಏನು ಹೇಳುತ್ತೆ ಅಂದ್ರೆ ಇದುಗಳ ಮೇಲೂ ಕೂಡ ಅಧ್ಯಯನ ನಡೀಲಿ ಬರೇ ಪ್ರವಾಸಿಗರ ಬರಹಗಳು ಲಿಖಿತ ದಾಖಲೆಗಳು ಅವುಗಳ ಬಗ್ಗೆ ಅಧ್ಯಯನ ಅಲ್ಲ ರಾಜ ಗುರುತಿಸುವಂಥದ್ದು ನಾಣ್ಯಗಳ ಅಧ್ಯಯನ ಮಾಡೋದ್ರ ಮೂಲಕ ಕೆಳದಿ ಚೆನ್ನಮ್ಮ ನಮಗೆ ಸಿಗ್ಬೋದು ಮತ್ತೆ ಅವ್ರೇನು ಹೇಳ್ತಾರೆ ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ ಕೆಳದಿ ಸಮೀಪದ ರೈತ ಕುಟುಂಬದ ಚೌಡಪ್ಪ ಇಷ್ಟು ದಿನ ಲಿಖಿತದಲ್ಲಿ ಬಂದಿರೋದು ಪರಂಪರೆಯಲ್ಲಿ ಬಂದಿರೋದು ಚೌಡಪ್ಪ ನಾಯಕರು ಕೆಳದಿಯ ಸಂಸ್ಥಾನವನ್ನ ಕಟ್ಟದವರು ಅಂತ ಬಂತು ಜಾನಪದರ ಬಾಯಿನಲ್ಲಿ ಮೌಖಿಕವಾಗಿ ಏನ್ ಬಂದಿದೆ ಅಂದ್ರೆ ರೈತ ಕುಟುಂಬದ ಚೌಡಪ್ಪನಿಗೆ ಒಂದ್ ರೀತಿ ನಿಧಿ ಸಿಕ್ತು ನಾಗರಮುರಿ ಕತ್ತಿ ಸಿಕ್ತು ಅವರ ಹೊಲದಲ್ಲಿ ಆಗ ಅವನು ಸಂಸ್ಥಾನವನ್ನ ಕಟ್ತಾನೆ ಇದು ಯಾವಾಗ್ಲೂ ಹಾಗೆ ಅಲ್ಲ ಯಾವಾಗ ನಮ್ಮಲ್ಲಿ ಭೂಮಿಯಲ್ಲಿ ನಿಧಿ ಮತ್ತು ನಾಗರ ಮುರಿ ಕತ್ತಿಗಳು ಸಿಕ್ಬಿಡ್ತಾ ಇವರು ಸಂಸ್ಥಾನವನ್ನ ಕಟ್ತಾರೆ ಅನ್ನೋದು ಅನೇಕ ಜನಪದದ ಗೀತೆಗಳೆಲ್ಲ ನೋಡ್ತೀವಿ ಇಲ್ಲೂ ಕೂಡ ಹಾಗಾಯ್ತು ಅನ್ನೋದನ್ನ ಹೇಳ್ತಾರೆ ವಿಜಯನಗರದ ಅರಸರಿಂದ ಮನ್ನಣೆ ಪಡೆದಂತಹ ಈ ಚೌಡಪ್ಪ ನಾಯಕ ಅಲ್ಲಿ ಒಂದು ಸಂಸ್ಥಾನವನ್ನ ಕಟ್ಟದ ಮತ್ತೆ ಜನಪದದ ಕಥೆಯಲ್ಲಿ ಒಂದು ದೊಡ್ಡ ಕರೆಯನ್ನ ಚೌಡಪ್ಪ ನಾಯಕನ ಕೆಟ್ಟಸ್ತಾನೆ ಎಷ್ಟು ಕಟ್ಸಿದ್ರು ಕೂಡ ಅದು ಕೋಡಿ ನಿಲ್ಲಲಿಲ್ಲ ಆ ಕೋಡಿ ನಿಲ್ದೇ ಇದ್ದಾಗ ನಮ್ಗೆ ಯಥಾ ಪ್ರಕಾರ ಗರ್ಭಿಣಿ ಸ್ತ್ರೀಯನ್ನ ಬಲಿ ಕೊಟ್ರೆ ಮಾತ್ರ ಕೆರೆಗೆ ನೀರ್ ತುಂಬುತ್ತೆ ಅಂತ ಹೇಳ್ತಾರೆ ಆಗ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಇದು ವೀಕ್ಷಕ ಬಂಧುಗಳೇ ಕೆಳದಿ ಅಂತಕ್ಕಂಥ ವೈಶ್ಯೆಯು ಕೆರೆಗೆ ಬಲಿಯಾದಳು ನೋಡಿ ನಾನು ಇಷ್ಟೊತ್ತು ಮಾತಾಡಿದ್ದಕ್ಕೂ ಜಾನಪದದಲ್ಲಿ ಬಂದಿರತಕ್ಕಂಥದಕ್ಕೂ ಅದು ಇಷ್ಟೊತ್ತು ನಾವು ಕೆಳದಿ ಅಂತಕ್ಕಂಥದ್ದು ಒಂದು ಸಂಸ್ಥಾನ ಅಂತ ಹೇಳಿದ್ವಿ ಇಕ್ಕೇರಿ ಸಂಸ್ಥಾನ ಅಂತ ಕರೆದ್ವಿ ಹೌದು ಈಗ ಇಲ್ಲೇನು ಹೇಳ್ತಾರೆ ಕೆಳದಿ ಅಂತಕ್ಕಂಥದ್ದು ಒಂದು ವೇಶ್ಯು ಕೆರೆಗೆ ಬಲಿಯನ್ನು ಬಲಿಯನ್ನ ಕೊಟ್ಟಿರ್ತಕ್ಕಂಥದ್ದು ಕೊನೆಗೆ ಅದು ಸೀಗೆಹಟ್ಟಿ ಹಳ್ಳಿಯಾಗಿ ಕೊನೆಗೆ ಅದು ಕೆಳದಿ ಆಯಿತು ಅಂದ್ರೆ ಕೆಳದಿ ವೈಶ್ಯ ಬಲಿ ಕೊಟ್ಟಿರುವಂತಹ ಆ ಹಟ್ಟಿ ಕೆಳದಿ ಅಂತಕ್ಕಂಥ ಮೂಲವನ್ನ ತಗೊಳ್ತು ಇದು ಚಾರಿತ್ರಿಕ ಮೌಲ್ಯಕ್ಕೂ ಕಾರಣವಾಯಿತು ಸ್ಥಳನಾಮಕ್ಕೂ ಕಾರಣವಾಯಿತು ಇವೆರಡನ್ನೇ ಯೋಚನೆ ಮಾಡಿದಾಗ ನಮಗೆ ವಾಸ್ತವಿಕವಾದಂತಹ ಅಂಶ ಏನು ಅನ್ನೋದ್ರ ಬಗ್ಗೆ ಮತ್ತೆ ಶೋಧನೆ ನಡಿಲಿಕ್ಕೆ ಈ ಲೇಖನ ನಮಗೆ ದಾರಿ ಮಾಡಿಕೊಡುತ್ತೆ ಮತ್ತೆ ಈಗ ಚನ್ನಗಿರಿಯ ಸೂಳೇಕೆರೆ ಅಂತ ಕರೀತಾರೆ ಹಾಗಾಗಿ ಅಲ್ಲಿ ಮದಗಾದ ಕೆರೆ ಅಂತಕ್ಕಂಥದ್ದು ಇದೆ ಮಾಯದಂಥ ಮಳೆ ಬಂತಣ್ಣ ಇದೆ ಶಿಕಾರಿಪುರ ತಾಲೂಕಿನಲ್ಲಿ ಮದಗಾದ ಕೆರೆ ಅಂತಕ್ಕಂಥದ್ದು ಇದೆ ಇದು ಮೊಘಲ್ ಕಾಲದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಔರಂಗಜೇಬನಿಗೂ ಮತ್ತು ಕೆಳದಿಯ ಮದಗಾದ ಕೆರೆಗೂ ಒಂದು ಶೋಧವನ್ನ ನೋಡುವಂತ ಅಂಶಗಳಲ್ಲಿ ನಡೆಯುತ್ತೆ ಆಮೇಲೆ ಇವೆಲ್ಲ ಕೈಫಿಯತ್ತುಗಳಲ್ಲಿಯೂ ಕೂಡ ಇದು ಉಲ್ಲೇಖ ಆಗಿದೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಕೈಫಿಯತ್ತುಗಳು ಸಂಗತಿಗಳನ್ನು ಹೇಳ್ತವೆ ಸಂದರ್ಭಗಳನ್ನು ಹೇಳ್ತವೆ ಸಮಾಚಾರಗಳನ್ನು ಹೇಳ್ತವೆ ಈ ಕೈಫಿಯತ್ತಿನಲ್ಲಿ ಇದು ಪ್ರಕಟವಾಗಿರ್ತಕ್ಕಂಥದ್ದು ಹಾಗಾಗಿ ಇದು ಕೂಡ ಕೈಫಿ ಕೈಫಿಯತ್ತುಗಳ ಬಗ್ಗೆ ಚಾರಿತ್ರಿಕ ಅಧ್ಯಯನ ನಡೆದಾಗ ನಾವು ಅಥೆಂಟಿಕ್ ಆಗಿ ಕೆಳದಿ ಚೆನ್ನಮ್ಮನ ಬಗ್ಗೆ ಇನ್ನೂ ನಾವು ದೃಢವಾಗಿ ಮಾತಾಡ್ಲಿಕ್ಕೆ ಸಾಧ್ಯತೆ ಇದೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಹುಡ್ತಾ ಇರ್ಬೋದು ಹಾಗಾದ್ರೆ ಈ ಐತಿಹ್ಯಗಳು ಈ ಸ್ಥಳನಾಮಗಳು ಪ್ರಚಲಿತ ಗಾದೆಗಳು ಏನ್ ಹೇಳುತ್ತೆ ಅಂದಾಗ ಇಲ್ಲಿ ಲೇಖನ ಏನ್ ಉಲ್ಲೇಖ ಮಾಡುತ್ತೆ ಅಂದ್ರೆ ಶಿವಪ್ಪ ನಾಯಕನ ಕೋಟೆ ಕಟ್ಟಿದ ಹಾಗೆ ಅಲ್ಲಿ ಕೂಟ ಯುದ್ಧ ತಂತ್ರಗಾರಿಕೆಯು ಇತ್ತು ಅನ್ನೋದನ್ನ ಹೇಳ್ತಾ ಅಲ್ಲೊಂದು ಗಾದೆ ಇದೆ ಅಂತೆ ಸಾವಿರ ತಲೆ ಹೋದರು ದೀವರ ತಲೆ ಹೋಗೋದು ಅಲ್ಲಿ ದೀವರು ಅಂತಂದ್ರೆ ಅವ್ರು ಸುಮ್ನೆ ಸುಮ್ನೆ ತಲೆ ಕೊಡಲ್ಲ ಸುಮ್ನೆ ಸುಮ್ನೆ ಸಾಯಲ್ಲ ಅವರು ಅವ್ರು ಏನಿದ್ರು ಕೂಡ ಅವರು ಆಕ್ರಮಣವನ್ನ ಮಾಡಿ ಗೆಲ್ತಾರೆ ಹಾಗಾಗಿ ಈ ಗಾದೆಯು ಕೂಡ ಬಹಳ ಮುಖ್ಯ ಇದೆ ಈ ಗಾದೆಯ ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿ ಲೇಖನ ಪ್ರಸ್ತುತ ಪಡಿಸುತ್ತೆ ಸಾವಿರ ತಲೆ ಹೋದರು ದೀವರ ತಲೆ ಹೋಗೋದು ಅದೊಂದು ಗಾದೆ ಆ ಗಾದೆಗೂ ಒಂದು ಐತಿಹ್ಯ ಇದೆ ಒಂದು ಸ್ಥಳನಾಮ ಇದೆ ಅದರದ್ದೇ ಆದಂತಹ ಒಂದು ಹಿನ್ನೆಲೆ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕು ಮತ್ತು ಅಂಕೋಲಾ ಮಿರ್ಚನ ಕೋಟೆ ಅವನು ಮುತ್ತಿದಾಗಲೂ ಕೂಡ ಹೇಗೆ ಅದು ಪತನವಾಯಿತು ಅನ್ನೋದು ಅವರ ಮಾತು ನಲ್ಲಿ ಗೊತ್ತಾಗ್ತಕ್ಕಂಥದ್ದು ಹೀಗೆ ಒಂದು ರಚನಾತ್ಮಕವಾದಂತ ಜೀವನಗತಿಗೂ ಮೌಖಿಕ ಸಾಹಿತ್ಯ ಬಹಳ ಮುಖ್ಯವಾಗುತ್ತೆ ನೋಡಿ ನಾನು ಎರಡೂ ಹೇಳಿದ್ದೀನಿ ಲಿಖಿತ ದಾಖಲೆಯಲ್ಲಿ ಬಂದಿರತಕ್ಕಂಥ ಕೆಳದಿ ಚೆನ್ನಮ್ಮ ಏನು ಮೌಖಿಕರ ಮಾತಿನಲ್ಲಿ ಬಂದಿರತಕ್ಕಂಥ ಚೆನ್ನಮ್ಮ ಏನು ಅಂತೇಳಿ ಕೆಳದಿ ಹೆಣ್ಮಗಳ ಕೆಳದಿ ಸಂಸ್ಥಾನವಾಯ್ತ ಆಗಿದ್ದೆ ಆದರೆ ಇವತ್ತು ಇದೇ ಸಾಗರಕ್ಕೆ ಹೋದರೆ ನಾವು ಇಕ್ಕೇರಿ ಸಂಸ್ಥಾನವನ್ನ ನೋಡ್ಕೊಂಡು ಬರ್ತೀವಿ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾರಾದರೂ ನೀವು ಸಾಗರಕ್ಕೆ ಹೋದರೆ ಅಯಕ್ಕೇರಿ ಕೇರಿ ಜಾಗವನ್ನ ನೀವು ನೋಡ್ಕೊಂಡು ಬರಬಹುದು ದೇವಸ್ಥಾನಗಳಿವೆ ಆ ದೇವಸ್ಥಾನಗಳ ಗೊತ್ತಾಗ್ತಾ ಇದೆ ಸಮನ್ವಯತೆಯ ಕೇಂದ್ರ ಬಿಂದುವಾಗಿ ಧರ್ಮದ ಉಳಿವಿಕೆಗಾಗಿ ಏನೆಲ್ಲ ಮಾಡಿದ್ರು ಅನ್ನೋದು ಇವತ್ತು ಅಲ್ಲಿ ಗೊತ್ತಾಗ್ತಕ್ಕಂಥದ್ದು ಮತ್ತೆ ಮೇಡಮ್ ಮತ್ತೆ ಕೆಳದಿ ಚೆನ್ನಮ್ಮಾಜಿಯ ವಿಷಯಕ್ಕೆ ಬರೋದಾದ್ರೆ ರಾಜಾರಾಮ್ ಶಿವಾಜಿಯ ಮಗ ಬಂದು ಆಶ್ರಯ ಬೇಡದ ಶರಣಾಗತ ವತ್ಸಲೆ ಆಗಿರೋ ಚೆನ್ನಮ್ಮ ಆಶ್ರಯವನ್ನ ನೀಡಿದ್ಲು ಮುಂದೆ ಔರಂಗಜೇಬ ತನ್ನ ಒಂದು ಸರಹದ್ದನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಬಂದಾಗ ಕೆಳದಿ ಚೆನ್ನಮ್ಮ ಮೇಲೆ ಒಂದು ಆಗ್ರಹ ಪೂರ್ವಕವಾಗಿ ಯುದ್ಧವನ್ನ ಸಾರಿರ್ಬೋದು ಅಲ್ಲಿಂದ ಮುಂದಕ್ಕೆ ಏನಾಯ್ತು ಮತ್ತೆ ಕೆಳದಿ ಚೆನ್ನಮ್ಮನ ಅಂತ್ಯ ಹೇಗಾಯ್ತು ತಾವು ಹೌದು ಈಗ ನಾನು ಅಂತ್ಯಕ್ಕೆ ಬರ್ತೀನಿ ವೀಕ್ಷಕ ಬಂಧುಗಳೇ ಯಾವಾಗ ರಾಜಾರಾಮನಿಗೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂಥ ವಿಷಯ ಔರಂಗಜೇಬನಿಗೆ ಗೊತ್ತಾಯ್ತೋ ಬಲಿಷ್ಠನಾದಂತ ಔರಂಗಜೇಬ ತನ್ನ ಸೈನ್ಯವನ್ನ ಕಟ್ಕೊಂಡು ಪುಟ್ಟ ರಾಜ್ಯವಾಗಿರ್ತಕ್ಕಂತ ಈ ಕೆ ಕೆಳದಿಯ ಮೇಲೆ ಆಕ್ರಮಣಕ್ಕೆ ಬರ್ತಾ ಹೋಗ್ತಾನೆ ಈಗ ಅದು ಸಾಗರ ತಾಲೂಕಿನಲ್ಲಿದೆ ಕೋಟೆ ಭದ್ರವಾಗಿದ್ರು ಕೂಡ ನಮ್ಮ ಅಹ್ ಕೆಳದಿ ಚೆನ್ನಮ್ಮನಿಗೆ ಔರಂಗಜೇಬನಿಗಿರುವಷ್ಟು ಸೈನ್ಯ ಇಲ್ಲಿ ಇರ್ಲಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಅವಳೇನ್ ಮಾಡ್ತಾಳೆ ತನ್ನಗೆ ಎಷ್ಟು ಸಾಧ್ಯನೋ ಅಷ್ಟು ಔರಂಗಜೇಬನ ವಿರುದ್ಧವಾಗಿ ತಾನೇ ಪಣಕ್ಕೆ ನಿಂತ್ಕೊಂಡು ಯುದ್ಧವನ್ನ ಮಾಡ್ತಾಳೆ ಕೊನೆಗೆ ಸಣ್ಣ ಪ್ರಮಾಣದ ಒಂದು ಸೈನಿಕರಿದ್ದಿದ್ರಿಂದ ಬಲಾಢ್ಯನಾದ ಔರಂಗಜೇಬನಿಂದ ಸೋಲನ್ನ ತಗೋಬೇಕಾಗಿ ಬರುತ್ತೆ ನಮ್ಮ ಚೆನ್ನಮ್ಮನಿಗೆ ಅಲ್ಲಿ ಅವಳು ನಾಶವಾಗ್ತಾಳೆ ನಾಶವಾದರೂ ಕೂಡ ತನ್ನ ತನ್ನ ಭಾಗವನ್ನ ಉಳಿಸ್ಕೊಳ್ಳುವಂಥ ಹಿನ್ನೆಲೆಯಲ್ಲಿ ತಾನು ಉಳಿಸ್ಕೊಂಡು ಗೆಲುವನ್ನ ಸಾಧನೆ ಮಾಡ್ತಾಳೆ ಮಕ್ಕಳಿಲ್ಲದ ಕಾರಣಕ್ಕಾಗಿ ಅವಳೊಂದು ಪುತ್ರನನ್ನು ತಗೋಬೇಕಾಗುತ್ತೆ ಶಿವಪ್ಪ ನಾಯಕ ಅಂತಕ್ಕಂತಹ ಒಂದು ದತ್ತು ಮಗನನ್ನ ತಗೊಂಡು ತಾನೇ ಸ್ವತಃ ಶಸ್ತ್ರವನ್ನು ಶಾಸ್ತ್ರವನ್ನ ಕಳಿಸಿ ಆತನಿಗೆ ಕಳೆದಿ ಸಂಸ್ಥಾನವನ್ನು ಈ ಉಳಿದಿರ್ತಕ್ಕಂಥ ಪುಟ್ಟ ಸಂಸ್ಥಾನವನ್ನು ನಡೆಸುವಂತಹ ಜವಾಬ್ದಾರಿಯನ್ನು ಕೊಟ್ಟು ಕೇವಲ ಇಪ್ಪತ್ತೈದು ವರ್ಷಗಳ ಕಾಲ ಸಂಸ್ಥಾನದ ರಾಜ್ಯಭಾರವನ್ನು ಮಾಡ್ತಾಳೆ ಈ ಥರದ ಹೆಣ್ಣು ಮಕ್ಕಳರ ಒಂದು ಪಡೆ ಅವಳಿಗೆ ಸಿಕ್ಕಿದ್ರೆ ಬಹುಶಃ ಇವತ್ತು ನಾವೆಲ್ಲರೂ ಭಾರತದ ವೀರ ನಾರಿಯರು ಅಂತ ಅನ್ಸ್ಕೊಳ್ತಿದ್ವಿ ಒಂದೇ ಶಿವಪ್ಪ ನಾಯಕ ದತ್ತು ಮಗ ಕೆಳದಿ ಸಂಸ್ಥಾನವನ್ನು ಮುಂದುವರ್ಸ್ಕೊಂಡು ಬರ್ತಾನೆ ನನಗೆ ಇನ್ನೊಂದು ಸಂದೇಹ ಬರುತ್ತೆ ಶತ್ರು ಪ್ರಬಲ ಇದು ರಾಣಿಯಾಗಿ ಆಕೆ ತಿಳಿಯದ ವಿಷಯ ಅಲ್ಲ ಅವಳು ಏನಕ್ಕೆ ಸಂಧಾನಕ್ಕೆ ಪ್ರಯತ್ನ ಪಡ್ಲಿಲ್ಲ ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ರಿ ಯಾವಾಗ ಸಂಧಾನ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ಇಬ್ಬರಲ್ಲೂ ಕೂಡ ಸಮಾನತೆ ಇದ್ದಾಗ ನನ್ನ ಎದುರು ಪಕ್ಷದವರು ಕೂಡ ಸಂಧಾನಕ್ಕೆ ಬಂದಾಗ ಮಾತ್ರ ನಾ ಸಂಧಾನ ಮಾಡ್ಕೊಳ್ಳಿಕ್ಕೆ ಆ ಒಂದು ಒಪ್ಪಂದ ಮಾಡ್ಕೊಳ್ತೀನಿ ಎದುರುನವರಿಗೆ ನನ್ನನ್ನ ಏನಾದರೂ ಮಾಡಿ ನಾಶ ಮಾಡಲೇಬೇಕು ಅನ್ನುವಂತ ಒಂದು ಗುರಿ ಇಟ್ಕೊಂಡಾಗ ಒಪ್ಪಂದದ ಅವಶ್ಯಕತೆ ಬಂದಿಲ್ಲ ಆದರೆ ನೀವು ಹೇಳಿರೋದನ್ನ ನಾವು ಮತ್ತೊಂದು ಸಲ ದಾಖಲೆಗಳ ಮೂಲಕ ಒಪ್ಪಂದ ಮಾಡ್ಕೊಳ್ಲಿಕ್ ಸಾಧ್ಯತೆ ಇದೆಯೇ ಎನ್ನುವ ಆಲೋಚನೆಯನ್ನ ನಾವು ಮಾಡಬೇಕಾಗುತ್ತೆ ಯಾಕಂದ್ರೆ ಒಪ್ಪಂದದ ಪ್ರಶ್ನೆಯಲ್ಲಿ ಬರೋದೇ ಇಲ್ಲ ಔರಂಗಜೇಬ ನಾಶ ಮಾಡುವ ಗುರಿಯನ್ನೇ ಇಟ್ಕೊಂಡು ಬಂದ್ಬಿಡ್ತು ಅವನಿಗೆ ಸಿಟ್ಟಿದ್ದೇನೋ ರಾಜಾರಾಮ ನನ್ನ ಶತ್ರು ಪಕ್ಷದ ವ್ಯಕ್ತಿಗೆ ಅವಳ ಆಶ್ರಯ ಕೊಟ್ಟಿದ್ದಾಳೆ ಈ ದ್ವೇಷ ಎಲ್ಲಿಗೆ ತಿರುಗುತ್ತೆ ಅಂದ್ರೆ ಇಡೀ ಸಂಸ್ಥಾನವನ್ನೇ ನಾಶ ಮಾಡುವಂತ ಸ್ಥಿತಿಗೆ ಬರ್ತಕ್ಕಂಥದ್ದು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಅವಳಿಗೆ ಸವಾಲಾದವರು ಯಾರ್ಯಾರು ಅಂತ ಹೇಳಿದ್ರೆ ಒಂದು ಕೃಷ್ಣಪ್ಪಯ್ಯ ಅಂತಕ್ಕಂತಹ ಸೇನಾ ನಾಯಕ ಮತ್ತು ಇನ್ನೊಬ್ಬ ತಿಮ್ಮಣ್ಣ ನಾಯಕ ಅಂತಕ್ಕಂಥದ್ದು ಅವ್ರ ತಂದೆಗೆ ಹೇಗೆ ಅಹ್ ಅವರು ಸೇನಾ ನಾಯಕರಾಗಿದ್ರು ಇಲ್ಲಿಯೂ ಕೂಡ ಅವಳು ಸೋಲನ್ನು ತಗೋಬೇಕಾಗುತ್ತೆ ಅಂತ ಸವಾಲುಗಳನ್ನ ಅವಳು ಎದುರಿಸ್ಬೇಕಾಗುತ್ತೆ ಎರಡನೇ ಸವಾಲು ಯಾವುದು ಅಂತಂದ್ರೆ ಆ ಕಲಾವತಿ ನರ್ತಕಿ ಎಂಟ್ರಿ ಆದಾಗಿನ ಸವಾಲುಗಳನ್ನ ತಗೋಬೇಕಾಗುತ್ತೆ ಇಷ್ಟೆಲ್ಲ ಸವಾಲುಗಳನ್ನ ತನ್ನದೇ ಆದಂತ ಒಂದು ದೇಹ ಮತ್ತು ಮನಸ್ಸಿನ ಸಮತೋಲನದಿಂದ ಗೆದ್ದಿರ್ತಕ್ಕಂಥವಳು ಎಲ್ಲೋ ಒಂದು ಕಡೆ ಔರಂಗಜೇಬನ ಎದುರುಗಡೆ ಅವಳು ತನ್ನದೇ ಆದಂತಹ ಒಂದು ಸೋಲನ್ನ ತಗೋಬೇಕಾಗ್ತಾ ಬರುತ್ತೆ ಸೋಲನ್ನ ಸೋಲಾಗಿ ತಗೊಳೋದಿಲ್ಲ ಉಳಿದಿರ್ತಕ್ಕಂಥ ಸಂಸ್ಥಾನಕ್ಕೆ ತನ್ನ ದತ್ತು ಪುತ್ರ ಶಿವಪ್ಪ ನಾಯಕನನ್ನ ಅವಳು ಸಿದ್ಧತೆ ಮಾಡ್ಕೊಳ್ತಾಳೆ ಅಲ್ಲಿಗೆ ಅಲ್ಲಿವರೆಗೂ ನಮಗೆ ಕೆಲವೊಂದು ದಾಖಲೆಗಳು ಸಿಕ್ಕಿದೆ ಯಾರಿಗಾದ್ರು ಹೆಚ್ಚಿನ ವಿಷಯಗಳು ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನೋದಾದ್ರೆ ಈ ಕಾವ್ಯ ರೂಪದಲ್ಲಿ ಇರ್ತಕ್ಕಂತಹ ಕೆಳದಿನ ರೂಪ ವಿಜಯ ಅದು ಕೂಡ ನಿಮ್ಗೆ ದಾಖಲೆಗಾಗಿ ಇದನ್ನ ನಾನು ಕೊಡ್ತೀನಿ ವೀಕ್ಷಕ ಬಂಧುಗಳೇ ನೀವು ಇನ್ನೂ ಹೆಚ್ಚು ಇಲ್ಲಿ ಡೀಟೇಲ್ ಆಗಿ ಇಲ್ಲಿ ತಗೊಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ ತುಂಬಾ ಚೆನ್ನಾಗಿ ಸಿಕ್ಕಿದೆ ಅಂದ್ರೆ ಕಾಸರಗೋಡಿನ ಸುತ್ತಮುತ್ತಲಿನ ಪ್ರದೇಶವನ್ನ ಕೈಯಾರೆ ಕಿ ರಾಯ್ ಅವರು ಕೆಳದಿನ ರೂಪ ವಿಜಯದಲ್ಲಿ ತೆಂಕನಾಡು ಕಾಸರಗೋಡು ಅನ್ನುವ ಅಂಶವನ್ನ ಕೊಡ್ತಾರೆ ಈ ಲೇಖನವನ್ನ ಈ ಕಾವ್ಯವನ್ನ ನೋಡ್ರಿ ಈ ಕಾವ್ಯವನ್ನು ಓದ್ಬೇಕು ಅಂತ ಹೇಳಿ ನಾನು ಅನ್ಕೊಂಡಿದ್ದೆ ಆದ್ರೆ ಈ ಕಾವ್ಯವನ್ನ ಓದಿ ಪಠನ ಮಾಡ್ಲಿಕ್ಕೆ ಗಮಕ ಕಲಾವಿದರ ಅವಶ್ಯಕತೆ ಇದೆ ಅಂತ ಬಿಟ್ಟೆ ಯಾಕಂದ್ರೆ ಇದನ್ನೆಲ್ಲ ಓದೋದ್ರ ಮೂಲಕ ನಾವು ಕಾಸರಗೋಡಿನ ಪ್ರದೇಶವನ್ನು ಕೂಡ ವೀರಮ್ಮಾಜಿ ಯಾವ ರೀತಿ ತಗೊಂಡಿದ್ಲು ಅನ್ನೋ ಉಲ್ಲೇಖಗಳು ತುಂಬಾ ಚೆನ್ನಾಗಿ ಬರುತ್ತೆ ಈ ಭಾಗ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ನಾವೇನು ಅನ್ಕೊಳ್ತೀವಿ ಉತ್ತರ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಕೆಳದಿ ಚೆನ್ನಮ್ಮನ ಅಂಶಗಳಿತ್ತು ಶಿವಮೊಗ್ಗದ ಸುತ್ತಮುತ್ತ ಮಾತ್ರ ಅವಳು ರಾಜ್ಯ ಭಾರವನ್ನ ಮಾಡಿದ್ಲು ಈ ಉಲ್ಲೇಖಗಳನ್ನ ನೋಡಿದ್ರೆ ಕಾಸರಗೋಡಿನ ದಲ್ಲಿಯೂ ಕೂಡ ಅವಳು ಅನೇಕ ತನ್ನ ದಾಪು ಕಾಲನ್ನ ಹಾಕಿದ್ಲು ಅನ್ನೋದನ್ನ ನಾವಲ್ಲಿ ನೋಡ್ತಾ ಬರ್ತೀವಿ ಯಾಕಂದ್ರೆ ಕಾಸರಗೋಡು ತುಳುನಾಡು ತುಳುನಾಡಿನಲ್ಲಿಯೂ ಕೂಡ ಕೆಳದಿ ಚೆನ್ನಮ್ಮ ಈ ವಿಚಾರಗಳನ್ನೆಲ್ಲ ಅಲ್ಲಿ ಕೊಟ್ಟಿದ್ದಾಳೆ ಅನ್ನೋದು ನಮ್ಗೆ ಮುಖ್ಯವಾಗ್ತಾ ಬರುತ್ತೆ ಇಷ್ಟು ಇವತ್ತಿನ ಕೆಳದಿ ಚೆನ್ನಮ್ಮನ ಬಗ್ಗೆ ನನ್ನ ಥೀಸಸ್ ಅನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ದೀನಿ ಇನ್ನ ಕೆಳದಿ ಚೆನ್ನಮ್ಮನ ಬಗ್ಗೆ ಅಧ್ಯಯನಗಳು ನಡಿಬೇಕಾಗಿದೆ ಇಂಥ ಎಲ್ಲ ಪರಂಪರೆಯನ್ನ ಉಳಿಸಿರ್ತಕ್ಕಂತಹ ವಿಷಯಗಳನ್ನ ಯುವಕರಿಗೆ ಕೊಡಬೇಕಾಗಿದೆ ಸುಮಾರು ಜನ ಹೇಳ್ತಾರೆ ಪಠ್ಯಪುಸ್ತಕದಲ್ಲಿ ಇವುಗಳನ್ನ ಇಡಿ ಅಂತ ಹೇಳಿ ಇವತ್ತಿನ ದಿವಸ ಯಾವುದನ್ನ ನಾವು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಕರಿತಾ ಇದ್ದೀವೋ ವೀಕ್ಷಕರೇ ಅಲ್ಲಿ ನಾವು ಪಠ್ಯಪುಸ್ತಕಗಳನ್ನ ಮೀರಿದ್ದಾದಂತಹ ಸ್ಕಿಲ್ ಡೆವಲಪ್ಮೆಂಟ್ ಆ ವ್ಯಕ್ತಿತ್ವನ ತಗೋಬೇಕಾಗಿರೋದ್ರಿಂದ ಅವರು ಹೋಗಿ ನೋಡ್ಲಿ ಅದು ಏನಾಗಿದೆ ಅಂತಕ್ಕಂಥದ್ದನ್ನ ಅವರು ಸ್ವತಃ ಒಂದು ಒಂದು ಎಜುಕೇಶ್ನಲ್ ವಿಸಿಟ್ ಕೊಡೋದ್ರ ಮೂಲಕ ಅಲ್ಲಿ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಇವತ್ತಿನ ದಿವಸ ಏನಾಗಿದೆ ಕೆಳದಿ ಅಂತಕ್ಕಂಥದ್ದು ಈಗ ಹಳೇ ನಗರ ಅಂತ ಆಗಿದೆ ಇವತ್ತಿನ ತೀರ್ಥಹಳ್ಳಿಯಲ್ಲಿ ಭುವನಗಿರಿ ದುರ್ಗ ಈಗ ಕಾಲೇದುರ್ಗ ಅಂತ ತಗೊಂಡಿದೆ ನೋಡಿ ಯಾವಾಗ ಕಾಲೇದುರ್ಗ ಹಿಂದಿನ ಭುವನಗಿರಿ ದುರ್ಗ ಆಗಿದೆ ಅನ್ನೋದು ಇವತ್ತಿನ ಯುವಕರಿಗೆ ಗೊತ್ತಾಗ್ಬೇಕಾಗಿದೆ ಇವತ್ತಿನ ಪೀಳಿಗೆಗೆ ಗೊತ್ತಾಗಬೇಕಾಗಿದೆ ಇವತ್ತಿನ ಹಳೆ ನಗರ ಹಿಂದೆ ಇಕ್ಕೇರಿ ಆಗಿತ್ತು ಬಿದನೂರು ಆಗಿತ್ತು ಮುಂದೆ ಅದು ಹಿಂದೆ ಕೆಳದಿ ಸಂಸ್ಥಾನ ಆಗಿತ್ತು ಅನ್ನೋದು ನೋಡಿ ಕಲಿಬೇಕಾಗಿರ್ತಕ್ಕಂಥದ್ದು ಮೇಡಮ್ ಮತ್ತೆ ಇವಾಗ ನಾವು ಕೆಳದಿ ಚೆನ್ನಮ್ಮನ ಒಂದು ವಂಶಕ್ಕೆ ಬರೋದಾದ್ರೆ ಸಾಕು ಮಗ ಆಗಿದ್ದಂತಹ ಬಸಪ್ಪ ಏನಿದ್ದ ಅವನು ಯಾವ ರೀತಿ ತನ್ನ ರಾಜ್ಯಭಾರ ಮುಂದುವರಿಸ್ತಾ ನಂತರದಲ್ಲಿ ಕೆಳದಿ ಸಂಸ್ಥಾನ ಒಂದು ಯಾವ ಸ್ಥಿತಿ ಅಥವಾ ಯಾವ ಹಂತವನ್ನ ತಲುಪ್ತು ಒಂದು ಕಡೆಯದಾಗಿ ಹೇಳ್ಬಿಡಿ ವೀಕ್ಷಕರೇ ಬಹಳ ಬಹಳ ಏನು ಅಂದ್ರೆ ಮಕ್ಕಳಿಲ್ಲದೆ ಇರತಕ್ಕಂಥ ಕೆಳದಿ ಚೆನ್ನಮ್ಮಾಜಿ ಬಸಪ್ಪ ನಾಯಕನನ್ನ ದತ್ತು ಪುತ್ರನಾಗಿ ಸ್ವೀಕರಿಸಿ ತಾನೇ ಸ್ವತಃ ಯುದ್ಧ ಶಾಸ್ತ್ರದ ಕಲೆಗಳನ್ನೆಲ್ಲ ಹೇಳ್ಕೊಟ್ಟಿದ್ದು ನಮಗೆ ಉಲ್ಲೇಖಗಳಿಂದ ದಕ್ಕ ದಾಖಲಾಗುತ್ತೆ ಬಸಪ್ಪ ನಾಯಕ ಆ ತಾಯಿ ಯಾವ ರೀತಿ ಹೇಳ್ಕೊಟ್ಟಿದ್ದಾಳೋ ಅಂತ ಮಾತೃ ಸ್ವರೂಪಣಿಗೆ ಗೌರವ ಸೂಚಕವಾಗಿ ಏನ್ ಮಾಡ್ತಾನೆ ಸಾಕು ಮಗ ಇವತ್ತಿನ ಚನ್ನಗಿರಿ ಅಂತ ನೀವು ಕೇಳಿದ್ದೀರಿ ಚನ್ನಗಿರಿಯಲ್ಲಿ ಅದನ್ನ ತನ್ನ ತಾಯಿಯ ಹೆಸರಿನಲ್ಲಿ ಚನ್ನಗಿರಿ ಅನ್ನುವ ಪ್ರದೇಶವನ್ನು ನಾಮಕರಣ ಮಾಡಿ ಅವನು ಕೂಡ ಸಮನ್ವಯತೆಯ ದೃಷ್ಟಿಯಲ್ಲಿ ಧರ್ಮದ ರಕ್ಷಣೆಯ ಕೇಂದ್ರವನ್ನಾಗಿ ಮಾಡುವ ಕಡೆ ಶ್ರಮಿಸಿದ್ದಾನೆ ಇವತ್ತಿಗೂ ನಾವು ಶಿವಮೊಗ್ಗ ಸಾಗರ ಆಂಕೋಲಾ ಅಂಕೋಲಾ ಕಡೆ ಎಲ್ಲ ಹೋದಾಗ ನಾವು ಒಂದು ಧರ್ಮದ ರಕ್ಷಣಾ ಕೇಂದ್ರದ ಹಿನ್ನೆಲೆಯಲ್ಲಿ ಬಸಪ್ಪ ನಾಯಕನನ್ನು ಸ್ಮರಿಸ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಕಾಳಜಿಯಿಂದ ಮತ್ತು ಜವಾಬ್ದಾರಿಯಿಂದ ಇಂತಹ ವೀರ ಕನ್ನಡಿಗರ ಬಗ್ಗೆ ಇಂತಹ ವೀರ ನಾರಿಯರ ಬಗ್ಗೆ ಸ್ವತಃ ಮಹಿಳೆಯಾಗಿ ಅವಳಲ್ಲಿ ಈ ಒಂದು ಸಾಮಾಜಿಕ ಪರಂಪರೆಯ ಹಿನ್ನೆಲೆ ಸಾಮಾಜಿಕ ಇತಿಹಾಸದ ಒಂದು ಜ್ಞಾನದ ಬೆಳಕು ಸಮಾಜದ ಅನನ್ಯತೆಯ ಕುರುವಾಗಿ ಇನ್ನೂ ಕೆಳದಿ ಚೆನ್ನಮ್ಮಾಜಿಯ ಬಗ್ಗೆ ಹೆಚ್ಚು ಹೆಚ್ಚು ಗಂಭೀರವಾಗಿ ಯೋಚನೆ ಮಾಡ್ತಾ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಿಮ್ಮಿಂದ ಚನ್ನಗಿರಿ ಅನ್ನೋ ಹೆಸರು ಏನಕ್ಕೆ ಬಂತು ಅನ್ನೋದು ಸಹಿತ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಗೊತ್ತಾಯ್ತು ನಿಜವಾಗ್ಲೂ ಆ ಪ್ರದೇಶದಲ್ಲಿ ಇರುವಂತಹ ಜನಗಳಿಗೆ ಇದು ಗೊತ್ತಿದೆಯೋ ಇಲ್ಲೋ ಚೆನ್ನಮ್ಮಾಜಿಯ ಒಂದು ನೆನಪಿನಲ್ಲಿ ಇಟ್ಟಂತಹ ಹೆಸರು ಅನ್ನೋದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಈಗ ನಾವು ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೇವೆ ತಾವು ಕಡೆಯದಾಗಿ ನಮ್ಮ ಬಸವ ಟಿವಿ ವೀಕ್ಷಕರಿಗೆ ಕೆಳದಿ ಚೆನ್ನಮ್ಮಾಜಿ ಒಬ್ಬ ಮಹಿಳೆಯಾಗಿ ಒಬ್ಬ ರಾಣಿಯಾಗಿ ಒಬ್ಬ ಹೋರಾಟಗಾರ್ತಿಯಾಗಿ ಅವಳಿಂದ ನಾವು ಏನಾದರೂ ಇದ್ದು ಅಥವಾ ಆ ಮೂಲಕ ತಾವೇನಾದರೂ ಸಂದೇಶಗಳನ್ನ ನೀಡೋದಿದ್ರೆ ಕೊಡಿ ಮೇಡಮ್ ಓಕೆ ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳೇ ಇಷ್ಟೊತ್ತು ನಾವು ಕೆಳದಿ ಚೆನ್ನಮ್ಮನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಲಿಖಿತ ದಾಖಲೆ ಅಲಿಖಿತ ದಾಖಲೆ ಮತ್ತು ನಮ್ಮ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ನಾನು ಹಂಚಿಕೊಂಡಿದ್ದೀನಿ ಬರೀ ನಾವು ಕೇಳೋದಲ್ಲ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನು ಇವತ್ತಿಗೂ ಕೂಡ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ಕೇವಲ ಒಂದು ವ್ಯಕ್ತಿ ಅಂತ ನೋಡೋದು ಬೇಡ ಅವಳು ಸಾಮೂಹಿಕ ಕಾರ್ಯಕರ್ತೆ ಒಂದು ಕುಟುಂಬದ ಬೆಳಕು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಮಾತೃ ಸ್ವರೂಪಿಣಿ ಅಂತ ಹೇಳಿ ನಾವು ಕರಿತೀವಿ ಹಾಗಾಗಿ ಒಂದು ಕಡೆ ಮಾತೃ ಸ್ವರೂಪಿಣಿಯಾದಂತಹ ಚೆನ್ನಮ್ಮಾಜಿ ಇನ್ನೊಂದು ಕಡೆ ಅವಳ ವ್ಯಕ್ತಿತ್ವದಲ್ಲಿ ಇರ್ತಕ್ಕಂಥ ಶೂರತ್ವ ವೀರತ್ವ ಇವುಗಳು ಇವತ್ತು ನಮಗೆ ಬೇಕಾಗಿದೆ ಬರೇ ನಾವು ಸಮಾನತೆಯನ್ನ ಪುರುಷರ ಜೊತೆ ಕೇಳ್ಕೊಂಡ್ರೆ ಆಗಲ್ಲ ವೀಕ್ಷಕ ಬಂಧುಗಳೇ ನಮ್ಮಲ್ಲಿರ್ತಕ್ಕಂಥ ವಿಶೇಷತೆಯನ್ನು ನಾವೇ ಗುರುತಿಸಿಕೊಳ್ಳುವ ಮೊದಲನೆಯ ಪ್ರಯತ್ನವಾಗಬೇಕು ಪುರುಷರೊಡನೆಯೇ ನಾನು ಸಹಬಾಳ್ವೆಯನ್ನ ಮಾಡ್ತಾ ಸಮನ್ವಯತೆಯ ದೃಷ್ಟಿಯಿಂದ ನಾನು ಒಬ್ಬಳೇ ಬದುಕುವುದಿಲ್ಲ ಇಡೀ ಪರಿಸರವನ್ನ ನನ್ನೊಟ್ಟಿಗೆ ಕಟ್ಟಿಕೊಂಡು ಹೋಗ್ತೇನೆ ಎನ್ನುವ ಈ ಮಾಸ್ ಕಲ್ಚರ್ ಈ ಸಮೂಹ ಸಂಸ್ಕೃತಿಯ ಕುರುಹು ನಮ್ಮ ಕೆಳದಿ ಚೆನ್ನಮ್ಮ ನಾವು ಅವಳಂತೆ ಚಾಣಚಕ್ಷತೆಯಿಂದ ಅವಳ ಜ್ಞಾನದ ಬೆಳಕಿನಲ್ಲಿ ನಿರ್ಣಯವನ್ನು ತಗೊಳ್ಳುವಾಗ ಹೇಗೆ ಗೆದ್ಲು ನಾವು ಬಹಳ ಚೆನ್ನಾಗಿ ತೀರ್ಮಾನ ತಗೊಳ್ಳುವಂತಹ ಒಂದು ವಿಚಾರ ನನಗೆ ಕೆಳದಿ ಚೆನ್ನಮ್ಮನಿಂದ ಸಿಕ್ಕಿದೆ ಸಂದೇಶ ಅಂತೇನಿಲ್ಲ ಆದ್ರೆ ನಾವು ಕಲಿಬೇಕಾಗಿದ್ದೇನು ಅಂದ್ರೆ ಯಾವ ಹೊತ್ತು ಯಾವ ನಿರ್ಣಯವನ್ನ ಹೆಣ್ಮಗಳು ತಗೊಳ್ತಾಳೆ ತಪ್ಪೋ ಸರಿಯೋ ಆಮೇಲೆ ಯೋಚನೆ ಮಾಡೋಣ ನಿರ್ಣಯಕ್ಕೆ ತಕ್ಕಂತೆ ನಾವು ದಾಪುಗಾಲು ಹಾಕೋದು ಕೆಳದಿ ಚೆನ್ನಮ್ಮನಿಂದ ಕಲಿಬೇಕಾಗಿರ್ತಕ್ಕಂಥ ಒಂದು ಮುಖ್ಯ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ವೀಕ್ಷಕರೇ ನಾವು ಇವಾಗ ಕಾರ್ಯಕ್ರಮದ ಕಡೆ ಹಂತಕ್ಕೆ ಬಂದಿದ್ದೇವೆ ತಮಗೆಲ್ಲ ನಮ್ಮ ಶೀಲಾದೇವಿ ಎಸ್ ಮಳಿಮಠ್ ಪ್ರೊಫೆಸರ್ ಅವರು ತುಂಬ ಒಂದು ಕೆಳದಿ ಚೆನ್ನಮ್ಮಾಜಿಯ ಬಗ್ಗೆ ಹೇಳಿದ್ದಾರೆ ಏನಂದ್ರೆ ಒಬ್ಬ ಮಹಿಳೆಯಾಗಿ ತನ್ನ ಅನ್ಯಾಯದಿಂದ ಸಿಡಿದಿದ್ದು ಹೋರಾಟಗಾರ್ತಿ ಶರಣಾಗತ ವತ್ಸಲೆಯಾಗಿ ಅವಳು ರಾಜಾರಾಮನಿಗೆ ಆಶ್ರಯ ಇಟ್ಟು ಜೊತೆಗೆ ಮಾತೃ ದತ್ತು ಮಗುವನ್ನ ಸ್ವೀಕಾರ ಮಾಡಿ ಆ ಮಗುವಿಗೆ ಒಂದು ಶಸ್ತ್ರ ಶಾಸ್ತ್ರವನ್ನ ಕಲಿಸಿದ್ಲು ಸೊ ಇವೆಲ್ಲವುದೂ ಒಬ್ಬ ಮಹಿಳೆಯಲ್ಲಿ ಮಾತ್ರ ನಾವು ಕಾಣಬಹುದು ಇದ್ರ ಬಗ್ಗೆ ತಮಗೆಲ್ಲಾ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಶ್ರೀಮತಿ ಶೀಲಾದೇವಿ ಎಸ್ ಮಣಿಮಠ ಅವರಿಗೆ ನಮ್ಮ ಶ್ರೀ ಟಿವಿ ತಂಡದ ಪರವಾಗಿ ಧನ್ಯವಾದಗಳು ಶರಣ ಶರಣಾರ್ಥಿ ಶರಣು ಶರಣಾರ್ಥಿ ಎಲ್ರಿಗೂ ವೀಕ್ಷಕರೇ ನಮ್ಮ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಕೆಳದಿ ಚೆನ್ನಮ್ಮಾಜಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡು ಅಂತ ಭಾವಿಸ್ತೇವೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ಇದೇ ರೀತಿ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತಷ್ಟು ಹೊಸ ರಾಣಿಯರ ಪರಿಚಯದೊಂದಿಗೆ ಬರ್ತೇವೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡುತ್ತೀರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ